ನಮಸ್ಕಾರ ವೀಕ್ಷಕರೇ, ಯೋಗ ಮಂತ್ರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆಶಾಗೌಡ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತ್ರಿಕೋನಾಸನ, ಪರಿವೃತ್ತ ತ್ರಿಕೋನಾಸನ ಹಾಗೂ ಪಾರ್ಶ್ವಕೋನಾಸನ ಮಾಡೋದು ಹೇಗೆ ಹಾಗೂ ಇದರ ಬೆನಿಫಿಟ್ಸ್ಗಳೆಲ್ಲ ಏನು, ಈ ಆಸನವನ್ನು ಯಾರು ಮಾಡಿದರೆ ಉಪಯೋಗ ಆಗುತ್ತೆ ಹಾಗೂ ಯಾವ ಕಾಯಿಲೆ ಇರೋರು ಈ ಆಸನವನ್ನು ಅವಾಯ್ಡ್ ಮಾಡಬೇಕು, ಇದೆಲ್ಲದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ತ್ರಿಕೋನಾಸನ ಮಾಡೋದು ಹೇಗೆ ಹಾಗೂ ಅದರ ಬೆನಿಫಿಟ್ಸ್ಗಳನ್ನು ತಿಳ್ಕೊಂಬರೋಣ. ಮೊದಲನೇದಾಗಿ ಸ್ಥಿತಿ ತಾಡಾಸನಕ್ಕೆ ಬರಬೇಕು. ಎರಡೂ ಕೈಗಳನ್ನು ನಮಸ್ಕಾರ ಮುದ್ರಾದಲ್ಲಿ ಇರಿಸಬೇಕು. ಬಲಗಾಲನ್ನು ಹಿಂದಕ್ಕೆ ಚಾಚಿ ಎರಡೂ ಕೈಗಳನ್ನು ಭುಜದ ಲೆವೆಲ್ಗೆ ತರಬೇಕು. ಈಗ ನಿಮ್ಮ ಬಲ ಪಾದವನ್ನು ಬಲಗಡೆ ತಿರುಗಿಸಿ ಉಸಿರನ್ನು ತಗೊಳ್ತಾ, ಈಗ ಉಸಿರನ್ನು ಬಿಡುತ್ತಾ ಬಲಗಡೆಗೆ ಬೆಂಡಾಗಬೇಕು. ನಿಮ್ಮ ಎಡಗೈಯನ್ನು ಸ್ಟ್ರೇಟಾಗಿ ಇಡಬೇಕು. ನಿಮ್ಮ ದೃಷ್ಟಿ ನಿಮ್ಮ ಎಡ ಹಸ್ತದ ಮೇಲೆ. ಇಲ್ಲಿ 5 ರಿಂದ 10 ಬಾರಿ ದೀರ್ಘ ಉಸಿರಾಟ. ಈಗ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ. ನಿಮ್ಮ ಬಲಗಾಲನ್ನು ಮುಂದಕ್ಕೆ ತಿರುಗಿಸಿ ಎಡಗಾಲನ್ನ ಎಡಗಡೆ ಟರ್ನ್ ಮಾಡಿ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ನಿಮ್ಮ ಎಡಗಡೆಗೆ ಬೆಂಡ್ ಮಾಡಬೇಕು. ಮತ್ತೆ ಇಲ್ಲಿ ನಿಮ್ಮ ಬಲಗೈಯನ್ನು ಸ್ಟ್ರೇಟಾಗಿ ಇಡಬೇಕು. ಐದರಿಂದ ಹತ್ತು ಬಾರಿ ದೀರ್ಘ ಉಸಿರಾಟ. ಈಗ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ. ಬಲಗಾಲನ್ನು ಮುಂದಕ್ಕೆ ತಂದು ನಮಸ್ಕಾರ ಮುದ್ರ, ತಾಡಾಸನ. ಈಗ ಪರಿವೃತ್ತ ತ್ರಿಕೋನಾಸನ ಮಾಡೋದನ್ನು ತೋರಿಸ್ಕೊಡ್ತೇನೆ. ಸೊ ವೀಕ್ಷಕರೇ, ಈ ತ್ರಿಕೋನಾಸನ ಮಾಡೋದ್ರಿಂದ ನಿಮ್ಮ ಕಾಲುಗಳಿಗೆ ಬಲ ಸಿಗುತ್ತೆ ಮತ್ತು ಹಾಗೂ ಒಳ್ಳೆಯ ಸ್ಟ್ರೆಚಿಂಗ್ ಆಗುತ್ತೆ. ನಿಮ್ಮ ಕಿಡ್ನಿ, ಲಿವರ್ ಹಾಗೂ ಸ್ಪ್ಲೀನ್ ಫಂಕ್ಷನಿಂಗ್ನ ಇಂಪ್ರೂವ್ ಮಾಡುತ್ತೆ. ಈಗ ಪರಿವೃತ್ತ ತ್ರಿಕೋನಾಸನ ಮಾಡೋದು ಹೇಗೆ ಹಾಗೂ ಅದರ ಬೆನಿಫಿಟ್ಸ್ಗಳ ಬಗ್ಗೆನೂ ತಿಳ್ಕೊಳ್ಳೋಣ. ಮೊದಲು ಸ್ಥಿತಿ ತಾಡಾಸನ, ಪ್ರಣಮಾಸನ. ನಿಮ್ಮ ಬಲಗಾಲನ್ನು ಬಲಗಡೆ ತಿರುಗಿಸಬೇಕು ಹಾಗೂ ನಿಮ್ಮ ದೇಹವನ್ನು ರೈಟ್ ಸೈಡ್ ಟ್ವಿಸ್ಟ್ ಮಾಡಿ ನಿಮ್ಮ ಬಲಗೈಯನ್ನು ನಿಮ್ಮ ಸೊಂಟದ ಮೇಲೆ ಇಡಿ. ಎಡಗೈಯನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡಿ ಉಸಿರು ತಗೊಳ್ತಾ, ಈಗ ಉಸಿರು ಬಿಡುತ್ತಾ ನಿಧಾನವಾಗಿ ಟ್ವಿಸ್ಟಿಂಗ್ ಫಾರ್ವರ್ಡ್ ಬೆಂಡ್ ಮಾಡಿ ಮೇಲೆ ನೋಡ್ತಾ ನಿಮ್ಮ ಬಲಗೈಯನ್ನು ಮೇಲಕ್ಕೆ ಚಾಚಬೇಕು. ನಿಮ್ಮ ಬಲ ಹಸ್ತದ ಮೇಲೆ ನಿಮ್ಮ ದೃಷ್ಟಿ. 5 ರಿಂದ 10 ಬಾರಿ ದೀರ್ಘ ಉಸಿರಾಟ. ನಿಧಾನವಾಗಿ ನಿಮ್ಮ ಬಲಗೈಯನ್ನ ಇಳಿಸ್ತಾ ನಿಮ್ಮ ಎಡಗೈಯನ್ನ ಮತ್ತೆ ಸೊಂಟದ ಮೇಲೆ ಇಡಿ. ಉಸಿರು ತಗೊಳ್ತಾ ಮೇಲೆ ಬನ್ನಿ. ನಿಮ್ಮ ಬಲಪಾದವನ್ನು ಮುಂದಕ್ಕೆ ತಿರುಗಿಸಿ ಪುನಃ ಎಡಗಡೆ ಇದನ್ನೇ ರಿಪೀಟ್ ಮಾಡಬೇಕು. ಈಗ ನಿಮ್ಮ ಬಲಗೈಯನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡಿ ಎರಡೂ ಮಂಡಿಗಳು ಸ್ಟ್ರೇಟ್ ಆಗಿರಬೇಕು. ಉಸಿರು ತಗೊಳ್ತಾ ಮೇಲೆ
ಉಸಿರು ಬಿಡುತ್ತಾ ನಿಧಾನವಾಗಿ ಮುಂದೆ ಬಗ್ಗಬೇಕು ನಿಮ್ಮ ಎಡಗೈಯನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡಿ ನಿಮ್ಮ ಸ್ಪೈನ್ ಅನ್ನ ಟ್ವಿಸ್ಟ್ ಮಾಡಿ ಈ ಆಸನದಲ್ಲಿ ಹೋಲ್ಡ್ ಮಾಡಬೇಕು ಪರಿವೃತ್ತ ತ್ರಿಕೋನಾಸನ 5 ರಿಂದ 10 ಬಾರಿ ದೀರ್ಘ ಉಸಿರಾಟ ನಿಮ್ಮ ಎರಡು ಮಂಡಿಗಳು ಸ್ಟ್ರೇಟ್ ಆಗಿರಬೇಕು ನಿಧಾನವಾಗಿ ನಿಮ್ಮ ಎಡಗೈಯನ್ನ ಕೆಳಗೆ ಇಳಿಸಿ ಉಸಿರು ತಗೊಳ್ತಾ ಮೇಲೆ ಬನ್ನಿ ಕೈಗಳನ್ನು ಮತ್ತೆ ಭುಜದ ಲೆವೆಲ್ ಗೆ ತಂದು ಬಲಗಾಲನ್ನು ಮುಂದಕ್ಕೆ ತನ್ನಿ ಪ್ರಣಾಮಾಸನ ಸ್ಥಿತಿ ತಾಡಾಸನ ರಿಲ್ಯಾಕ್ಸ್ ಸೋ ವೀಕ್ಷಕರೇ ಈ ಪರಿವೃತ್ತ ತ್ರಿಕೋನಾಸನ ಮಾಡೋದರಿಂದ ನಿಮ್ಮ ಕಾಲುಗಳ ಸ್ಟ್ರೆಂಥನಿಂಗ್ ಬಹಳನೇ ಇಂಪ್ರೂವ್ ಆಗುತ್ತೆ ಫ್ಲೆಕ್ಸಿಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ ಎಸ್ಪೆಷಲಿ ನಿಮ್ಮ ಇನ್ನರ್ ಲೆಗ್ ನ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ ಹಾಗೂ ಡಯಾಬಿಟಿಕ್ ಇರೋರು ಈ ಆಸನ ಮಾಡೋದರಿಂದ ಅವರ ಶುಗರ್ ಲೆವೆಲ್ ನ ಕಂಟ್ರೋಲ್ ಮಾಡ್ಕೊಬಹುದು ನಿಮ್ಮ ಕಿಡ್ನಿ ಫಂಕ್ಷನಿಂಗ್ ನ ಇಂಪ್ರೂವ್ ಮಾಡ್ಕೊಬಹುದು ಹಾಗೂ ಡೈಜೆಷನ್ ಪ್ರಾಬ್ಲಮ್ ಇರುವಂತವರಿಗೆ ಈ ಆಸನ ಬಹಳನೇ ಪ್ರಯೋಜನಕಾರಿ ಈಗ ಪಾರ್ಶ್ವಕೋನಾಸನ ಅಂದ್ರೆ ಸೈಡ್ ಆಂಗಲ್ ಟ್ರಯಾಂಗಲ್ ಮಾಡೋದು ಹೇಗೆ ಹಾಗೂ ಇದರ ಬೆನಿಫಿಟ್ಸ್ ಗಳ ಬಗ್ಗೆ ತಿಳ್ಕೊಂಡು ಬರೋಣ ಹಾಗೂ ಈ ಆಸನವನ್ನ ನೆಕ್ ಪ್ರಾಬ್ಲಮ್ ಇರುವಂತವರು ಮತ್ತೆ ಸ್ಟಮಕ್ ಡಿಸ್ಕಂಫರ್ಟ್ ಅಂದ್ರೆ ಹೊಟ್ಟೆಯ ಪ್ರಾಬ್ಲಮ್ ಇರುವಂತವರು ಮತ್ತು ಬೆನ್ನಿನ ಸರ್ಜರಿ ಆಗಿರುವಂತವರು ಇವರೆಲ್ಲ ಈ ಆಸನವನ್ನ ಅವಾಯ್ಡ್ ಮಾಡಬೇಕು ಹಾಗೂ ಹೆಣ್ಣು ಮಕ್ಕಳು ಮುಟ್ಟಿನ ಸಮಸ್ಯೆ ಇದ್ದಲ್ಲಿ ಹಾಗೂ ಮುಟ್ಟಿನ ದಿನಗಳಲ್ಲಿ ಅವಾಯ್ಡ್ ಮಾಡಬೇಕು ಈಗ ಪಾರ್ಶ್ವಕೋನಾಸನ ಅಂದ್ರೆ ಸೈಡ್ ಆಂಗಲ್ ಟ್ರಯಾಂಗಲ್ ಮಾಡೋದು ಹೇಗೆ ಹಾಗೂ ಈ ಆಸನದ ಬೆನಿಫಿಟ್ಸ್ ಗಳೇನು ಈ ಆಸನ ಯಾರು ಮಾಡಿದ್ರೆ ಒಳ್ಳೆಯದು ಯಾರು ಮಾಡಬಾರದು ಅನ್ನೋದನ್ನ ಸಂಪೂರ್ಣ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೆಯದಾಗಿ ತಾಡಾಸನಕ್ಕೆ ಬರಬೇಕು ನಂತರ ಪ್ರಣಾಮಾಸನ ನಿಮ್ಮ ಬಲಗಾಲನ್ನ ಹಿಂದಕ್ಕೆ ತಗೊಂಡು ಎರಡು ಕೈಗಳನ್ನು ಭುಜದ ಲೆವೆಲ್ ಗೆ ತರಬೇಕು ನಿಮ್ಮ ಬಲಪಾದವನ್ನ ಬಲಗಡೆ ತಿರುಗಿಸಿ ಬಲಮಂಡಿಯನ್ನ 90 ಡಿಗ್ರೀಸ್ ಗೆ ಬೆಂಡ್ ಮಾಡಬೇಕು ನಿಮ್ಮ ಎಡಗಾಲು ಸ್ಟ್ರೇಟ್ ಆಗಿರುತ್ತೆ ಈಗ ಉಸಿರು ಬಿಡುತ್ತಾ ನಿಮ್ಮ ಬಲಹಸ್ತವನ್ನ ಬಲಪಾದದ ಮುಂದೆ ತರಬೇಕು ಹಾಗೂ ನಿಮ್ಮ ಎಡಗೈಯನ್ನ ನಿಮ್ಮ ತಲೆಯ ಮೇಲೆ ಸ್ಟ್ರೆಚ್ ಮಾಡಿ ನಿಮ್ಮ ಎಡಹಸ್ತದ ಮೇಲೆ ನಿಮ್ಮ ದೃಷ್ಟಿ ಇಲ್ಲಿ 5 ರಿಂದ 10 ಬಾರಿ ದೀರ್ಘ ಉಸಿರಾಟ ನಿಧಾನವಾಗಿ ನಿಮ್ಮ ಎಡಗೈಯನ್ನ ಸೊಂಟದ ಮೇಲೆ ಇರಿಸಿ ಮೇಲೆ ಬನ್ನಿ ಉಸಿರು ತಗೊಳ್ತಾ ಕೈಗಳನ್ನು ಭುಜದ ಲೆವೆಲ್ ಗೆ ಸ್ಟ್ರೆಚ್ ಮಾಡಿ ನಿಮ್ಮ ಮಂಡಿಯನ್ನ ಸ್ಟ್ರೇಟ್ ಮಾಡಿ ನಿಮ್ಮ ಬಲಪಾದವನ್ನ ಮುಂದೆ ತಿರುಗಿಸಿ ನಿಮ್ಮ ಎಡಪಾದವನ್ನ ಎಡಗಡೆ ತಿರುಗಿಸಿ ನಿಮ್ಮ ಎಡಪಾದವನ್ನ ಎಡಗಡೆ ತಿರುಗಿಸಿ ಎಡಮಂಡಿಯನ್ನ 90 ಡಿಗ್ರೀಸ್ ಗೆ ಬೆಂಡ್ ಮಾಡಿ ಮತ್ತೆ ನಿಮ್ಮ ಎಡ ಹಸ್ತವನ್ನ ಎಡಗಾಲಿನ ಮುಂದೆ ಪ್ಲೇಸ್ ಮಾಡಿ ನಿಮ್ಮ ಬಲಗೈಯನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡಿ ಬಲ ಹಸ್ತವನ್ನ ನೋಡಬೇಕು ಮತ್ತೆ ಇಲ್ಲಿ 5 ರಿಂದ 10 ಬಾರಿ ದೀರ್ಘ ಉಸಿರಾಟ ಉಸಿರು ತಗೊಳ್ತಾ ಬಲಗೈಯನ್ನ ಮೇಲಕ್ಕೆ ರೈಸ್ ಮಾಡಿ ಬಲಗಾಲನ್ನ ಎಡಪಾದದ ಪಕ್ಕ ತನ್ನಿ ಪ್ರಣಾಮಾಸನ ತಾಡಾಸನ
ರಿಲ್ಯಾಕ್ಸ್. ತೋ ವೀಕ್ಷಕರೇ, ಪಾರ್ಶ್ವಕೋನಾಸನ ಮಾಡೋದು ಹೇಗೆ ಅಂತ ನೋಡಿದಾಯ್ತಲ್ಲ. ಈ ಆಸನ ಮಾಡೋದು ಸ್ವಲ್ಪ ಕಷ್ಟ, ಆದ್ರೆ ಬಿಗಿನರ್ಸ್ ಯಾವ ಮಾಡಿಫಿಕೇಶನ್ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮತ್ತೆ ತಾಡಾಸನದಲ್ಲಿ ಪ್ರಣಮಾಸನ, ನಿಮ್ಮ ಬಲಗಾಲನ್ನ ಹಿಂದಕ್ಕೆ ಚಾಚಿ ಎರಡು ಕೈಗಳನ್ನ ಭುಜದ ಲೆವೆಲ್ಗೆ ಸ್ಟ್ರೆಚ್ ಮಾಡಬೇಕು, ಹಾಗೂ ನಿಮ್ಮ ಬಲಪಾದವನ್ನ ಬಲಗಡೆ ತಿರುಗಿಸಿ ಪುನಃ 90 ಡಿಗ್ರಿಗೆ ನಿಮ್ಮ ರೈಟ್ ನೀಯನ್ನ ಬೆಂಡ್ ಮಾಡಬೇಕು. ನಿಮ್ಮ ಬಲ ಮೊಣಕೈಯನ್ನ ನಿಮ್ಮ ಬಲಗಾಲಿನ ಮೇಲೆ ಇಟ್ಟು ನಿಮ್ಮ ಎಡಗೈಯನ್ನ ಮುಂದಕ್ಕೆ ಚಾಚಿ ಇಲ್ಲಿ 5 ರಿಂದ 10 ದೀರ್ಘ ಉಸಿರಾಟ. ಈಗ ಉಸಿರು ತಗೊಳ್ತಾ ನಿಧಾನವಾಗಿ ರಿಲೀಸ್ ಮಾಡಿ ಮತ್ತೆ ಉಸಿರು ಬಿಡ್ತಾ ಎಡಗಡೆ ಸೇಮ್ ರಿಪೀಟ್ ಮಾಡಬೇಕು. ನಿಮ್ಮ ಎಡ ಮಂಡಿಯನ್ನು 90 ಡಿಗ್ರೀಸ್ ಗೆ ಬೆಂಡ್ ಮಾಡಿ ನಿಮ್ಮ ಎಡ ಮೊಣಕೈಯನ್ನು ಕಾಲಿನ ಮೇಲೆ ಇಟ್ಟು ಬಲಗೈಯನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡಿ ಇಲ್ಲಿ ಮತ್ತೆ 5 ರಿಂದ 10 ಬಾರಿ ದೀರ್ಘ ಉಸಿರಾಟ. ಈ ಪ್ರಾಕ್ಟೀಸ್ ಬಿಗಿನರ್ಸ್ ನವರು ಮಾಡಿಫೈ ಮಾಡ್ಕೊಂಡು ಮಾಡುವಂತ ಪಾರ್ಶ್ವಕೋನಾಸನ. ಈಗ ಉಸಿರು ತಗೊಳ್ತಾ ನಿಧಾನವಾಗಿ ರಿಲೀಸ್ ಮಾಡಿ ಪ್ರಣಮಾಸನ, ತಾಡಾಸನ, ರಿಲ್ಯಾಕ್ಸ್. ಸೊ ವೀಕ್ಷಕರೇ, ಈ ಪಾರ್ಶ್ವಕೋನಾಸನ ಬಿಗಿನರ್ಸ್ ಮಾಡೋದು ಹೇಗೆ ಹಾಗೂ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ನಲ್ಲ. ಈ ಆಸನವನ್ನ ಮೊಣಕೈ ನೋವಿರೋ ಅಂತವರು, ಆಂಕಲ್ ಪ್ರಾಬ್ಲಮ್ ಇರೋ ಅಂತವರು, ನೀ ಇಂಜುರಿ ಆಗಿರೋ ಅಂತವರು ಈ ಆಸನವನ್ನ ಕೇರ್ಫುಲ್ ಆಗಿ ಮಾಡಬಹುದು, ಇಲ್ಲ ಬಿಗಿನರ್ ಸ್ಟೈಲ್ ನಲ್ಲಿ ಮಾಡಬಹುದು. ಈ ಆಸನ ಮಾಡೋದ್ರಿಂದ ನಿಮ್ಮ ಕಾಲುಗಳಿಗೆ ಬಲ ಸಿಗುತ್ತೆ, ನಿಮ್ಮ ಬೆನ್ನಿಗೆ ಬಲ ಸಿಗುತ್ತೆ, ಹಾಗೂ ಡಯಾಬಿಟಿಸ್ ಇರೋ ಅಂತವರಿಗೆ ಹಾಗೂ ಮೈಗ್ರೇನ್ ಪ್ರಾಬ್ಲಮ್ ಇರೋ ಅಂತವರಿಗೆ ಈ ಆಸನ ಬಹಳನೇ ಪ್ರಯೋಜನಕಾರಿ. ಮೊದಲನೆಯದಾಗಿ ಸ್ಥಿತಿ ತಾಡಾಸನಕ್ಕೆ ಬರಬೇಕು. ಎರಡೂ ಕೈಗಳನ್ನ ನಮಸ್ಕಾರ ಮುದ್ರಾದಲ್ಲಿ ಇಡಿಸಬೇಕು. ಬಲಗಾಲನ್ನ ಹಿಂದಕ್ಕೆ ಚಾಚಿ ಎರಡೂ ಕೈಗಳನ್ನ ಭುಜದ ಲೆವೆಲ್ಗೆ ತರಬೇಕು. ಈಗ ನಿಮ್ಮ ಬಲ ಪಾದವನ್ನ ಬಲಗಡೆ ತಿರುಗಿಸಿ ಉಸಿರನ್ನ ತಗೊಳ್ತಾ ಈಗ ಉಸಿರನ್ನ ಬಿಡುತ್ತಾ ಬಲಗಡೆಗೆ ಬೆಂಡ್ ಆಗಬೇಕು. ನಿಮ್ಮ ಎಡಗೈಯನ್ನು ಸ್ಟ್ರೇಟ್ ಆಗಿ ಇಡಬೇಕು. ನಿಮ್ಮ ದೃಷ್ಟಿ ನಿಮ್ಮ ಎಡ ಹಸ್ತದ ಮೇಲೆ ಇಲ್ಲಿ 5 ರಿಂದ 10 ಬಾರಿ ದೀರ್ಘ ಉಸಿರಾಟ. ಈಗ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ. ನಿಮ್ಮ ಬಲಗಾಲನ್ನು ಮುಂದಕ್ಕೆ ತಿರುಗಿಸಿ ಎಡಗಾಲನ್ನ ಎಡಗಡೆ ಟರ್ನ್ ಮಾಡಿ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ನಿಮ್ಮ ಎಡಗಡೆಗೆ ಬೆಂಡ್ ಮಾಡಬೇಕು. ಮತ್ತೆ ಇಲ್ಲಿ ನಿಮ್ಮ ಬಲಗೈಯನ್ನು ಸ್ಟ್ರೇಟ್ ಆಗಿ ಇಡಬೇಕು. ಐದರಿಂದ 10 ಬಾರಿ ದೀರ್ಘ ಉಸಿರಾಟ.
ಈಗ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ. ಬಲಗಾಲನ್ನ ಮುಂದಕ್ಕೆ ತಂದು ನಮಸ್ಕಾರ ಮುದ್ರ ತಾಡಾಸನ ಪರಿವೃತ್ತ ತ್ರಿಕೋನಾಸನ ಮಾಡೋದನ್ನ ತೋರಿಸ್ಕೊಡ್ತೀನಿ. ಸೊ ವೀಕ್ಷಕರೇ, ಈ ತ್ರಿಕೋನಾಸನ ಮಾಡೋದ್ರಿಂದ ನಿಮ್ಮ ಕಾಲುಗಳಿಗೆ ಬಲ ಸಿಗುತ್ತೆ ಮತ್ತು ಹಾಗೂ ಒಳ್ಳೆಯ ಸ್ಟ್ರೆಚಿಂಗ್ ಆಗುತ್ತೆ. ನಿಮ್ಮ ಕಿಡ್ನಿ, ಲಿವರ್ ಹಾಗೂ ಸ್ಪ್ಲೀನ್ ಫಂಕ್ಷನಿಂಗ್ನ ಇಂಪ್ರೂವ್ ಮಾಡುತ್ತೆ. ಈಗ ಪರಿವೃತ್ತ ತ್ರಿಕೋನಾಸನ ಮಾಡೋದು ಹೇಗೆ ಹಾಗೂ ಅದರ ಬೆನಿಫಿಟ್ಸ್ಗಳ ಬಗ್ಗೆನೂ ತಿಳ್ಕೊಳ್ಳೋಣ. ಮೊದಲು ಸ್ಥಿತಿ, ತಾಡಾಸನ, ಪ್ರಣಮಾಸನ, ನಿಮ್ಮ ಬಲಗಾಲನ್ನು ಬಲಗಡೆ ತಿರುಗಿಸಬೇಕು ಹಾಗೂ ನಿಮ್ಮ ದೇಹವನ್ನು ರೈಟ್ ಸೈಡ್ ಟ್ವಿಸ್ಟ್ ಮಾಡಿ ನಿಮ್ಮ ಬಲಗೈಯನ್ನು ನಿಮ್ಮ ಸೊಂಟದ ಮೇಲೆ ಇಡಿ. ಎಡಗೈಯನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡಿ ಉಸಿರು ತಗೊಳ್ತಾ ಈಗ ಉಸಿರು ಬಿಡುತ್ತಾ ನಿಧಾನವಾಗಿ ಟ್ವಿಸ್ಟಿಂಗ್ ಫಾರ್ವರ್ಡ್ ಬೆಂಡ್ ಮಾಡಿ ಮೇಲೆ ನೋಡ್ತಾ ನಿಮ್ಮ ಬಲಗೈಯನ್ನು ಮೇಲಕ್ಕೆ ಚಾಚಬೇಕು. ನಿಮ್ಮ ಬಲಹಸ್ತದ ಮೇಲೆ ನಿಮ್ಮ ದೃಷ್ಟಿ 5-10 ಬಾರಿ ದೀರ್ಘ ಉಸಿರಾಟ. ನಿಧಾನವಾಗಿ ನಿಮ್ಮ ಬಲಗೈಯನ್ನ ಇಳಿಸ್ತಾ ನಿಮ್ಮ ಎಡಗೈಯನ್ನ ಮತ್ತೆ ಸೊಂಟದ ಮೇಲೆ ಇಡಿ. ಉಸಿರು ತಗೊಳ್ತಾ ಮೇಲೆ ಬನ್ನಿ. ನಿಮ್ಮ ಬಲಪಾದವನ್ನು ಮುಂದಕ್ಕೆ ತಿರುಗಿಸಿ ಪುನಃ ಎಡಗಡೆ ಇದನ್ನೇ ರಿಪೀಟ್ ಮಾಡಬೇಕು. ಈಗ ನಿಮ್ಮ ಬಲಗೈಯನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡಿ ಎರಡೂ ಮಂಡಿಗಳು ಸ್ಟ್ರೇಟ್ ಆಗಿರಬೇಕು. ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡುತ್ತಾ ನಿಧಾನವಾಗಿ ಮುಂದೆ ಬಗ್ಗಬೇಕು. ನಿಮ್ಮ ಎಡಗೈಯನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡಿ ನಿಮ್ಮ ಸ್ಪೈನನ್ನು ಟ್ವಿಸ್ಟ್ ಮಾಡಿ ಈ ಆಸನದಲ್ಲಿ ಹೋಲ್ಡ್ ಮಾಡಬೇಕು. ಪರಿವೃತ್ತ ತ್ರಿಕೋನಾಸನ 5-10 ಬಾರಿ ದೀರ್ಘ ಉಸಿರಾಟ. ನಿಮ್ಮ ಎರಡೂ ಮಂಡಿಗಳು ಸ್ಟ್ರೇಟ್ ಆಗಿರಬೇಕು. ನಿಧಾನವಾಗಿ ನಿಮ್ಮ ಎಡಗೈಯನ್ನು ಕೆಳಗೆ ಇಳಿಸಿ ಉಸಿರು ತಗೊಳ್ತಾ ಮೇಲೆ ಬನ್ನಿ. ಕೈಗಳನ್ನು ಮತ್ತೆ ಭುಜದ ಲೆವೆಲ್ಗೆ ತಂದು ಬಲಗಾಲನ್ನು ಮುಂದಕ್ಕೆ ತನ್ನಿ. ಪ್ರಣಾಮಾಸನ, ಸ್ಥಿತಿ ತಾಡಾಸನ, ರಿಲ್ಯಾಕ್ಸ್. ಸೊ ವೀಕ್ಷಕರೇ, ಈ ಪರಿವೃತ್ತ ತ್ರಿಕೋನಾಸನ ಮಾಡೋದರಿಂದ ನಿಮ್ಮ ಕಾಲುಗಳ ಸ್ಟ್ರೆಂಥ್ನಿಂಗ್ ಬಹಳನೇ ಇಂಪ್ರೂವ್ ಆಗುತ್ತೆ. ಫ್ಲೆಕ್ಸಿಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಎಸ್ಪೆಷಲಿ ನಿಮ್ಮ ಇನ್ನರ್ ಲೆಗ್ನ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಹಾಗೂ ಡಯಾಬಿಟಿಕ್ ಇರೋರು ಈ ಆಸನ ಮಾಡೋದರಿಂದ ಅವರ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ಕೊಬೋದು, ನಿಮ್ಮ ಕಿಡ್ನಿ ಫಂಕ್ಷನಿಂಗ್ನ ಇಂಪ್ರೂವ್ ಮಾಡ್ಕೊಬೋದು ಹಾಗೂ ಡೈಜೆಷನ್ ಪ್ರಾಬ್ಲಮ್ ಇರೋವಂಥವರಿಗೆ ಈ ಆಸನ ಬಹಳನೇ ಪ್ರಯೋಜಕಾರಿ. ಈಗ ಪಾರ್ಶ್ವಕೋನಾಸನ ಅಂದರೆ ಸೈಡ್ ಆ್ಯಂಗಲ್ ಟ್ರಯಾಂಗಲ್ ಮಾಡೋದು ಹೇಗೆ ಹಾಗೂ ಇದರ ಬೆನಿಫಿಟ್ಸ್ಗಳ ಬಗ್ಗೆ ತಿಳ್ಕೊಂಡು ಬರೋಣ. ಹಾಗೂ ಈ ಆಸನವನ್ನು ನೆಕ್ ಪ್ರಾಬ್ಲಮ್ ಇರೋವಂಥವರು ಮತ್ತು ಸ್ಟಮಕ್ ಡಿಸ್ಕಂಫರ್ಟ್ ಅಂದರೆ ಹೊಟ್ಟೆಯ ಪ್ರಾಬ್ಲಮ್ ಇರೋವಂಥವರು ಮತ್ತು ಬೆನ್ನಿನ ಸರ್ಜರಿ ಆಗಿರೋವಂಥವರು ಇವರೆಲ್ಲ ಈ ಆಸನವನ್ನು ಅವಾಯ್ಡ್ ಮಾಡಬೇಕು. ಹಾಗೂ ಹೆಣ್ಣು ಮಕ್ಕಳು ಮುಟ್ಟಿನ ಸಮಸ್ಯೆ ಇದ್ದಲ್ಲಿ ಹಾಗೂ ಮುಟ್ಟಿನ ದಿನಗಳಲ್ಲಿ ಅವಾಯ್ಡ್ ಮಾಡಬೇಕು. ಈಗ ಪಾರ್ಶ್ವಕೋನಾಸನ ಅಂದರೆ ಸೈಡ್ ಆ್ಯಂಗಲ್ ಟ್ರಯಾಂಗಲ್ ಮಾಡೋದು ಹೇಗೆ ಹಾಗೂ ಈ ಆಸನದ ಬೆನಿಫಿಟ್ಸ್ಗಳೇನು, ಈ ಆಸನ ಯಾರು ಮಾಡಿದ್ರೆ ಒಳ್ಳೆಯದು, ಯಾರು ಮಾಡಬಾರ್ದು ಅನ್ನೋದನ್ನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ತಾಡಾಸನಕ್ಕೆ ಬರಬೇಕು, ನಂತರ ಪ್ರಣಾಮಾಸನ, ನಿಮ್ಮ ಬಲಗಾಲನ್ನು
ಹಿಂದಕ್ಕೆ ತಗೊಂಡು ಎರಡು ಕೈಗಳನ್ನು ಭುಜದ ಲೆವೆಲ್ಗೆ ತರಬೇಕು. ನಿಮ್ಮ ಬಲಪಾದವನ್ನು ಬಲಗಡೆ ತಿರುಗಿಸಿ ಬಲ ಮಂಡಿಯನ್ನು 90 ಡಿಗ್ರೀಸ್ಗೆ ಬೆಂಡ್ ಮಾಡಬೇಕು. ನಿಮ್ಮ ಎಡಗಾಲು ಸ್ಟ್ರೇಟ್ ಆಗಿರುತ್ತೆ. ಈಗ ಉಸಿರು ಬಿಡುತ್ತಾ ನಿಮ್ಮ ಬಲಹಸ್ತವನ್ನು ಬಲಪಾದದ ಮುಂದೆ ತರಬೇಕು ಹಾಗೂ ನಿಮ್ಮ ಎಡಗೈಯನ್ನು ನಿಮ್ಮ ತಲೆಯ ಮೇಲೆ ಸ್ಟ್ರೆಚ್ ಮಾಡಿ ನಿಮ್ಮ ಎಡಹಸ್ತದ ಮೇಲೆ ನಿಮ್ಮ ದೃಷ್ಟಿ ಇಲ್ಲಿ 5-10 ಬಾರಿ ದೀರ್ಘ ಉಸಿರಾಟ ನಿಧಾನವಾಗಿ ನಿಮ್ಮ ಎಡಗೈಯನ್ನು ಸೊಂಟದ ಮೇಲೆ ಇರಿಸಿ ಮೇಲೆ ಬನ್ನಿ ಉಸಿರು ತಗೊಳ್ತಾ ಕೈಗಳನ್ನು ಭುಜದ ಲೆವೆಲ್ಗೆ ಸ್ಟ್ರೆಚ್ ಮಾಡಿ ನಿಮ್ಮ ಮಂಡಿಯನ್ನು ಸ್ಟ್ರೇಟ್ ಮಾಡಿ ನಿಮ್ಮ ಬಲಪಾದವನ್ನು ಮುಂದೆ ತಿರುಗಿಸಿ ನಿಮ್ಮ ಎಡಪಾದವನ್ನು ಎಡಗಡೆ ತಿರುಗಿಸಿ ನಿಮ್ಮ ಎಡಪಾದವನ್ನು ಎಡಗಡೆ ತಿರುಗಿಸಿ ಎಡಮಂಡಿಯನ್ನು 90 ಡಿಗ್ರೀಸ್ಗೆ ಬೆಂಡ್ ಮಾಡಿ ಮತ್ತೆ ನಿಮ್ಮ ಎಡ ಹಸ್ತವನ್ನು ಎಡಗಾಲಿನ ಮುಂದೆ ಪ್ಲೇಸ್ ಮಾಡಿ ನಿಮ್ಮ ಬಲಗೈಯನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡಿ ಬಲಹಸ್ತವನ್ನು ನೋಡಬೇಕು. ಮತ್ತೆ ಇಲ್ಲಿ 5-10 ಬಾರಿ ದೀರ್ಘ ಉಸಿರಾಟ. ಉಸಿರು ತಗೊಳ್ತಾ ಬಲಗೈಯನ್ನು ಮೇಲಕ್ಕೆ ರೈಸ್ ಮಾಡಿ ಬಲಗಾಲನ್ನು ಎಡಪಾದದ ಪಕ್ಕ ತನ್ನಿ ಪ್ರಣಮಾಸನ. ತಾಡಾಸನ ರಿಲ್ಯಾಕ್ಸ್. ವೀಕ್ಷಕರೇ, ಇವತ್ತಿನ ಯೋಗ ಮಂತ್ರ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳು ಹಾಗೂ ಅದರ ಬೆನಿಫಿಟ್ಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ. ನಮಸ್ತೆ.